ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನೀವು ನೋಡಿರ್ತೀರಾ ಕ್ಯಾಪ್ಟನ್ ಕ್ಯಾಪ್ಟನ್ ವಿಚಾರವನ್ನ ನಾನು ತರ್ತೀನಿ. ಅದಕ್ಕಿಂತ ಮೊದಲೇ ನರಕ ಮತ್ತೆ ಸ್ವರ್ಗದ ಮನೆ ಅಂತ ಏನು ಬಿಗ್ ಬಾಸ್ ಅಲ್ಲಿ ಎರಡು ಮನೆಗಳನ್ನ ಮಾಡಿದ್ರು, ಅದರಲ್ಲಿ ಈ ನರಕದ ಮನೆನ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಾತಾವರಣ ಹಳ್ಳಿಗಳ ಮನೆಗಳನ್ನ ಆಕ್ಚುಲಿ ಇಲ್ಲಿ ನರಕದಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಹಳ್ಳಿಗಳ ವಾತಾವರಣವನ್ನ ನರಕಕ್ಕೆ ಹೋಲಿಸಿದ್ರು, ಅಂದ್ರೆ ನಮ್ಮ ಹಳ್ಳಿಯ ವಾತಾವರಣವನ್ನ ನರಕಕ್ಕೆ ಹೋಲಿಸಿ ತಪ್ಪನ್ನ ಮಾಡಿದ್ರು ಬಿಗ್ ಬಾಸ್. ಆಕ್ಚುಲಿ ಈಗ ಇದ್ದಂತ ನರಕದ ಮನೆ ಮತ್ತು ಸ್ವರ್ಗದ ಮನೆಯಲ್ಲಿ ಏನು ಡಿಫರೆನ್ಸ್ ಕಾಣಿಸ್ತಾ ಇರಲಿಲ್ಲ, ಏನೋ ಊಟದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಏರುಪೇರು ಇದ್ದಂಗೆ ಕಾಣಿಸ್ತಾ ಇತ್ತು. ಸದ್ಯಕ್ಕೆ ಒಡೆದಾಕಿದ್ದಾರೆ ಇವಾಗ ಬಿಡಿ, ನರಕದ ಮನೆಯೂ ಇಲ್ಲ ಸ್ವರ್ಗದ ಮನೆಯೂ ಇಲ್ಲ. ಆದ್ರೆ ಬಿಗ್ ಬಾಸ್ ಒಂದು ಮಾತನ್ನ ಹೇಳಿದ್ರು, ಏನಪ್ಪ ಅಂದ್ರೆ ಈಗಿರ್ತಕ್ಕಂತ ಮನೆ ನೀವು ಸ್ವರ್ಗದ ಮನೆ ಅಂತ ತಿಳ್ಕೊಬೇಡಿ, ಅದು ಯಾವಾಗ ಬೇಕಾದ್ರೂ ನರಕದ ಮನೇನು ಆಗ್ಬಹುದು ಸ್ವರ್ಗದ ಮನೇನು ಬೇಕಾದ್ರೂ ಆಗ್ಬಹುದು ಅನ್ನುವಂತ ಒಂದು ಅಲ್ಲಿರ್ತಕ್ಕ ಮನೆಯವ್ರಿಗೆಲ್ಲ ಒಂದು ಒಂದು ಸೂಚನೆಯನ್ನು ಕೂಡ ನಮ್ಮ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಎಸ್, ಇವಾಗ ನಾವು ಬರೋಣ ಕ್ಯಾಪ್ಟನ್ ವಿಚಾರಕ್ಕೆ. ಕ್ಯಾಪ್ಟನ್ ಆಗಿದ್ದು ಶಿಶಿರ್ ಅವರು. ಶಿಶಿರ್ ಅವರು ಆಕ್ಚುಲಿ ಸುಮ್ ಸುಮ್ನೆ ಕ್ಯಾಪ್ಟನ್ ಆಗಿಲ್ಲ ರೀ ಈ ಬಾರಿ, ಯಾಕೆಂತಂದ್ರೆ ನೀವು ನೋಡಿರ್ಬಹುದು ಅವ್ರು ಪಟ್ಟಂತ ಶ್ರಮಗಳಾಗಿರ್ಬಹುದು, ಕ್ಯಾಪ್ಟನ್ ಆಗೋಕೆ ಅವರು ಆಡಿದಂತ ಟಾಸ್ಕ್ ಗಳಾಗಿರ್ಬಹುದು, ನಿಜವಾಗ್ಲು ಮೈ ಜಿಮ್ ಅನ್ಸುತ್ತೆ. ಯಾಕೆಂದ್ರೆ ಆ ಟಾಸ್ಕ್ ಲಾಸ್ಟ್ ಟಾಸ್ಕ್ ಹಿಂಗೆ ಸುತ್ಕೊಂಡು ಸುತ್ಕೊಂಡು ಲಾಸ್ಟ್ ಅಲ್ಲಿ ಅದು ಗೋಲ್ ಮುಟ್ಟೋದಿದೆಯಲ್ವಾ, ಅದ್ರಲ್ಲಿ ಆಕ್ಚುಲಿ ನಮ್ಮ ಚೈತ್ರ ಕುಂದಪುರ ಅವರು ಬಿದ್ದೇ ಹೋಗ್ತಾರೆ. ಅವ್ರು ಸುತ್ತ ಅದೆಲ್ಲ ಪರದೆ ಎಲ್ಲ ಸುತ್ಕೊಬಿಟ್ಟಿರುತ್ತೆ, ಅದನ್ನ ಕಟ್ ಮಾಡಿ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂತ ಒಂದು ಟಾಸ್ಕ್ ಅಲ್ಲಿ ಶಿಶಿರ್ ಅವರು ವಿನ್ ಆಗಿ ಈ ಬಾರಿಯ ಕ್ಯಾಪ್ಟನ್ ಆಗಿದ್ದಾರೆ ಮನೆಗೆ. ನಿಜವಾಗ್ಲು ಒಬ್ಬ ಕ್ಯಾಪ್ಟನ್ ಆಗ್ಬೇಕಾದ್ರೆ ಈ ರೀತಿ ಗುರಿಗಳನ್ನ ಈ ರೀತಿ ಒಂದು ಶ್ರಮಗಳನ್ನ ಪಟ್ಟಾಗ್ಲೇ ಆ ಕ್ಯಾಪ್ಟನ್ಗೆ ವ್ಯಾಲ್ಯೂ ಇರುತ್ತೆ, ಒಂದು ಯೋಗ್ಯತೆನೂ ಕೂಡ ಬರುತ್ತೆ. ಯಾಕೆಂದ್ರೆ ಹಿಂದೆ ನೀವು ನೋಡಿದ್ರೆ ಹಂಸ ಅವರು ಕ್ಯಾಪ್ಟನ್ ಆಗಿದ್ರು, ಅದರಲ್ಲಿ ಅವ್ರಿಗೆ ವ್ಯಾಲ್ಯೂನು ಗೊತ್ತಿರಲಿಲ್ಲ, ಯೋಗ್ಯತೆನೂ ಇರಲಿಲ್ಲ.